ನಮಸ್ಕಾರ. ಸಾಮಾನ್ಯ ಜ್ಞಾನ ಟಾಪ್ 35 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಈ ಒಂದು ಎಪಿಸೋಡ್ ಅನ್ನು ಸಂಪೂರ್ಣವಾಗಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದರಲ್ಲೂ ವಿಶೇಷವಾಗಿ FDA, STA, KPSC ಸಿ ಗ್ರೂಪ್ ಹುದ್ದೆಗಳ ನೇಮಕಾತಿ, ಪೊಲೀಸ್ ನೇಮಕಾತಿಗಳಲ್ಲಿ ಈ ಪ್ರಶ್ನೆಗಳು ಬಂದೇ ಬರುತ್ತೆ. ಎಲ್ಲ ಪ್ರಶ್ನೆಗಳಿಗೂ ಕೂಡ ಅತ್ಯಂತ ಸರಳ ವಿವರಣೆಗಳ ಜೊತೆಗೆ ಸರಿ ಉತ್ತರವನ್ನು ನೀಡಲಾಗಿದೆ. ಆಲ್ ದ ಬೆಸ್ಟ್, ಥ್ಯಾಂಕ್ ಯು. ಕೋಲಾರ ಚಿನ್ನದ ಗಣಿಗೆ ನೀರು ಮತ್ತು ವಿದ್ಯುಚ್ಛಕ್ತಿಯ ಪೂರೈಕೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ನ ಸ್ಥಾಪನೆ, ಇವು ಈ ಕೆಳಗಿನ ಯಾವ ದೊರೆಯ ಆಳ್ವಿಕೆ ಕಾಲದ ಸಾಧನೆಗಳಾಗಿದ್ದವು? ನಾಲ್ವಡಿ ಕೃಷ್ಣರಾಜ ಒಡೆಯರ್. ಇವೆಲ್ಲವೂ ಕೂಡ ನಾಲ್ವಡಿ ಕೃಷ್ಣರಾಜ ಒಡೆಯರ್ ದೊರೆಯ ಆಳ್ವಿಕೆ ಕಾಲದ ಸಾಧನೆಗಳಾಗಿದ್ದವು. 3 ಇಸ್ ದಿ ರೈಟ್ ಆನ್ಸರ್. ರಾಷ್ಟ್ರೀಯ ಹೋರಾಟದ ಆರಂಭಿಕ ಹಂತದಲ್ಲಿ ಈ ಕೆಳಗಿನ ಯಾವುದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಉದ್ದೇಶವಾಗಿರಲಿಲ್ಲ? ಬ್ರಿಟಿಷ್ ಆಳ್ವಿಕೆ ಬಹಿರಂಗ ಪ್ರತಿಭಟನೆ ಸನ್ನಿವೇಶವನ್ನು ಸೃಷ್ಟಿಸುವುದು, ಇದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಉದ್ದೇಶವಾಗಿರಲಿಲ್ಲ. 4 ಇಸ್ ದಿ ರೈಟ್ ಆನ್ಸರ್. ಮೊಂಟಾಗು ಜೇಮ್ಸ್ಫೋರ್ಡರ ವರದಿಯನ್ನಾಧರಿಸಿ ಬ್ರಿಟಿಷ್ ಸಂಸತ್ತಿನಲ್ಲಿ ಪಾಸಾದ ಮಸೂದೆಯನ್ನು ಹೀಗೆಂದು ಕರೆಯಲ್ಪಟ್ಟಿತು. 1919 ಭಾರತ ಸರ್ಕಾರದ ಕಾಯ್ದೆ. 1919 ಮೊಂಟಾಗು ಜೇಮ್ಸ್ಫೋರ್ಡ್ ಸುಧಾರಣೆಯನ್ನು ಭಾರತ ಸರ್ಕಾರದ ಕಾಯ್ದೆ ಎಂತಲೂ ಕರೆಯಲಾಗುತ್ತದೆ. 1909 ಮಿಂಟೋ ಮಾರ್ಲೆ ಕಾಯ್ದೆಯನ್ನು ಭಾರತದ ಕೌನ್ಸಿಲ್ ಆಕ್ಟ್ ಎಂತಲೂ ಕರೆಯಲಾಗುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ಯಾವ ಬಗೆಯ ಮಣ್ಣು ಹೆಚ್ಚಿನ ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೊಂದಿದೆ? ಜೇಡಿ ಮಣ್ಣು ಅತಿ ಹೆಚ್ಚು ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೊಂದಿದೆ. ಇದು ತಂಬಾಕು ಬೆಳೆಯಲು ಸೂಕ್ತವಾದ ಮಣ್ಣು. ಪಂಜಾಬ್ ಮತ್ತು ಹರಿಯಾಣಗಳಲ್ಲಿ ಇದು ಹೆಚ್ಚಾಗಿ ಕಾಣಿಸುತ್ತದೆ. 4 ಈಸ್ ದಿ ರೈಟ್ ಆನ್ಸರ್. ಕೈಗಾ ಅಣುಶಕ್ತಿ ಸ್ಥಾವರದ ಕಾರ್ಯಾಚರಣೆ ಮಾಡುವ ಸಂಸ್ಥೆ ಯಾವುದು? ಭಾರತೀಯ ಅಣುಶಕ್ತಿ ನಿಗಮ. ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾವನ್ನು 1987 ಸೆಪ್ಟೆಂಬರ್ 1 ಸ್ಥಾಪಿಸಲಾಯಿತು. ಕೈಗಾ ಅಣುಸ್ಥಾವರವು ಕಾಳಿ ನದಿಯ ಎಡದಂಡೆಯಲ್ಲಿ ಸ್ಥಾಪಿತಗೊಂಡಿದೆ. ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. 3 ಈಸ್ ದಿ ರೈಟ್ ಆನ್ಸರ್. ವಿಶ್ವ ನೀರಿನ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ? ಮಾರ್ಚ್ 22. ಮಾರ್ಚ್ 22 ವಿಶ್ವ ನೀರಿನ ದಿನ. ಮಾರ್ಚ್ 21 ವಿಶ್ವ ಅರಣ್ಯ ದಿನ. ಮಾರ್ಚ್ 23 ವಿಶ್ವ ವಾತಾವರಣ ದಿನ. ಮಾರ್ಚ್ 8 ವಿಶ್ವ ಅಂಗವಿಕಲ ದಿನ. 3 ಈಸ್ ದಿ ರೈಟ್ ಆನ್ಸರ್. ಬ್ರಹ್ಮೋಸ್ ಎಂಬ ಧ್ವನ್ಯಾತೀಯ ಕಾವಲು ಕ್ಷಿಪಣಿಯು ಈ ಕೆಳಕಂಡ ಎರಡು ದೇಶಗಳ ನಡುವಿನ ಜಂಟಿ ಸಹಯೋಗದ ಪ್ರಯತ್ನದ ಫಲವಾಗಿ ರೂಪುಗೊಂಡಿದೆ. ಭಾರತ ಮತ್ತು ರಷ್ಯಾ. ಭಾರತದ DRDO ಮತ್ತು ರಷ್ಯಾದ NPOM ಸಂಸ್ಥೆಗಳು ಸೇರಿ ಅಭಿವೃದ್ಧಿಪಡಿಸಿದ ಸೂಪರ್ ಸಾನಿಕ ಕ್ರೂಸ್ ಕ್ಷಿಪಣಿಯೇ ಬ್ರಹ್ಮೋಸ್. ಇದರ ಹೆಸರು ಭಾರತದ ಬ್ರಹ್ಮಪುತ್ರ ನದಿ ಮತ್ತು ರಷ್ಯಾದ ಮಾಸ್ಕೋ ನದಿಯಿಂದ ಬ್ರಹ್ಮೋಸ್ ಎಂದು ಹೆಸರಿಸಲಾಗಿದೆ. 1 ಈಸ್ ದಿ ರೈಟ್ ಆನ್ಸರ್. ಪರಿಶುದ್ಧವಾದ ಚಿನ್ನವು ಆಭರಣಗಳ ತಯಾರಿಕೆಗೆ ಸೂಕ್ತವಲ್ಲ, ಏಕೆಂದರೆ ಅದು ಮೃದುವಾಗಿರುತ್ತದೆ. ಪರಿಶುದ್ಧವಾದ ಚಿನ್ನ ಅಂದರೆ 24 ಕ್ಯಾರೆಟ್ ಹೊಂದಿರುವಂತಹ ಚಿನ್ನ ಅತ್ಯಂತ ಮೃದುವಾಗಿರುವುದರಿಂದ ಆಭರಣಗಳ ತಯಾರಿಕೆಯಲ್ಲಿ ಬಳಸಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅದಕ್ಕೆ ತಾಮ್ರವನ್ನು ಬೆರೆಸುವರು. ತಾಮ್ರವನ್ನು ಬೆರೆಸಿದಾಗ ಗಡುಸುತನ ಉಂಟಾಗಿ ಬೇಕಾದ ಆಕಾರವನ್ನು ನಾವು ಕೊಡಬಹುದಾಗತ್ತೆ. 2 ಈಸ್ ದಿ ರೈಟ್ ಆನ್ಸರ್. ಭೂಮಿಯ ಸುತ್ತ ವೃತ್ತಾಕಾರದ ಕಕ್ಷೆಯಲ್ಲಿ ಒಂದು ಉಪಗ್ರಹವು ಕಕ್ಷೆಯಲ್ಲಿದೆ. ರಿಮೋಟ್ ಕಂಟ್ರೋಲ್ನಿಂದ ಅದನ್ನು ಕಡಿಮೆ ತ್ರಿಜ್ಯದ ಕಕ್ಷೆಗೆ ತೆಗೆದುಕೊಂಡು ಬಂದಾಗ ಉಪಗ್ರಹದ ಮೇಲಿನ ಗುರುತ್ವಾಕರ್ಷಣ ಬಲ ಹೆಚ್ಚಾಗುತ್ತದೆ, ಆದರೆ ವೇಗ ಕಡಿಮೆಯಾಗುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ಗಾಡ್ಸ್ ಓನ್ ಕಂಟ್ರಿ ಎಂಬ ನುಡಿಗಟ್ಟನ್ನು ಭಾರತದ ಯಾವ ರಾಜ್ಯಕ್ಕೆ ಸಂಬಂಧಿಸಿದಂತೆ ಆಗಾಗ್ಗೆ ಬಳಸಲಾಗುತ್ತದೆ? ಕೇರಳ. ಕರ್ನಾಟಕಕ್ಕೆ ಒನ್ ಸ್ಟೇಟ್ ಮೆನಿ ವರ್ಲ್ಡ್. ಕೇರಳ ಗಾಡ್ಸ್ ಓನ್ ಕಂಟ್ರಿ. ಪಂಜಾಬ್ ಡಿಸ್ಕವರ್ ಯುವರ್ ಪಾಸ್ಟ್. ಹರಿಯಾಣ ಕಮ್ ಹಾಲಿಡೇ ವಿತ್ ಅಸ್. ಸೊ 4 ಈಸ್ ದಿ ರೈಟ್ ಆನ್ಸರ್. ವಸ್ತುವಿನ ತೇಲುವಿಕೆಗೆ ಪ್ರಮುಖವಾಗಿರುವಂತಹ ಕಾರಣ ಉತ್ಪ್ಲವಕತೆ, ಅಂದರೆ ದ್ರವದ ಮೇಲೊತ್ತಡವೇ ವಸ್ತುವಿನ ತೇಲುವಿಕೆಗೆ ಕಾರಣವಾಗಿದೆ. 1 ಈಸ್ ದಿ ರೈಟ್ ಆನ್ಸರ್.
ಸೂರ್ಯನ ಶಕ್ತಿ ಉತ್ಪಾದನೆಗೊಳ್ಳುವುದು? ಸಮ್ಮಿಲನ ಕಾರ್ಯದಿಂದ. ಇದನ್ನು ನಾವು ಉಷ್ಣವೈದ್ಯಕ ಸಮ್ಮಿಲನ ಕ್ರಿಯೆ ಅಂತಲೇ ಕರಿತೀವಿ. ಕಾರಣ ಅತ್ಯಧಿಕ ಉಷ್ಣತೆಯಲ್ಲಿ ಹೈಡ್ರೋಜನ್ ಬೀಜಗಳು ಸಮ್ಮಿಲನಗೊಂಡು ಹೀಲಿಯಂ ಬೀಜಗಳಾಗಿ ಶಕ್ತಿಯನ್ನು ಉತ್ಪತ್ತಿ ಮಾಡುತ್ತೆ. ಹಾಗಾಗಿ ಎರಡು ಹಗುರ ಬೀಜಗಳು ಸಮ್ಮಿಲನಗೊಂಡು ಒಂದು ಭಾರ ಬೀಜವಾಗುವುದರಿಂದ ಇದನ್ನು ಸಮ್ಮಿಲನ ಕ್ರಿಯೆ ಅಂತೇಳಿ ಕರಿತೀವಿ. ಒನ್ ಈಸ್ ದಿ ರೈಟ್ ಆನ್ಸರ್. ದ್ರವ್ಯ ಮತ್ತು ಶಕ್ತಿಯ ಸಮಾನತೆ ತತ್ವವನ್ನು ಹುಟ್ಟು ಹಾಕಿದವರು ಐನ್ಸ್ಟೀನ್. ಆಲ್ಬರ್ಟ್ ಐನ್ಸ್ಟೀನ್ ರವರು ಆಧುನಿಕ ಭೌತಶಾಸ್ತ್ರದ ಪಿತಾಮಹ. ಇವರಿಗೆ 1921 ಭೌತಶಾಸ್ತ್ರದ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗಿದೆ. 3 ಈಸ್ ದಿ ರೈಟ್ ಆನ್ಸರ್. ಆವರ್ತನೀಯ ಕೋಷ್ಟಕವನ್ನು ಸಿದ್ಧಗೊಳಿಸಿದವರು ಮೆಂಡಲೀವ್. ಆವರ್ತ ಕೋಷ್ಟಕದ ಕೊಡುಗೆಗೆ ನ್ಯೂಲ್ಯಾಂಡ್, ಡೋಬರೈನರ್, ಮೆಂಡಲೀವ್ ಇವರೆಲ್ಲರೂ ಕೂಡ ಪ್ರಮುಖ ಕಾರಣರು. ಆದರೆ ಆವರ್ತನೀಯ ಕೋಷ್ಟಕದ ಪಿತಾಮಹ ಅಂತೇಳಿ ನಾವು ಮೆಂಡಲೀವ್ಗೆ ಕರಿತೀವಿ. ಈಗಿನ ಆವರ್ತ ಕೋಷ್ಟಕ ರಚನೆಯಾಗಿರದೆ ಮೆಂಡಲೀವ್ನ ಆವರ್ತ ಕೋಷ್ಟಕದ ಆಧಾರದ ಮೇಲೆ. ಸೊ 3 ಈಸ್ ದಿ ರೈಟ್ ಆನ್ಸರ್. ಬ್ರೇಕ್ ಹಾಕಿದಾಗ ಚಲಿಸುತ್ತಿರುವ ವಾಹನ ನಿಲ್ಲುತ್ತದೆ. ಕಾರಣ ಘರ್ಷಣೆ. ಸೊ ಬ್ರೇಕ್ ಹಾಕಿದಾಗ ಚಲಿಸುತ್ತಿರುವ ವಾಹನ ನಿಲ್ಲಲಿಕ್ಕೆ ಪ್ರಮುಖವಾಗಿರುವಂತಹ ಕಾರಣನೇ ಘರ್ಷಣೆ. ಆ ರಸ್ತೆ ಮತ್ತು ಟೈರು ಇವುಗಳಿಗಿರುವಂತಹ ಘರ್ಷಣೆ. ಒನ್ ಈಸ್ ದಿ ರೈಟ್ ಆನ್ಸರ್. ಕಾಮನಬಿಲ್ಲಿನ ರಚನೆಗೆ ಕಾರಣ ಬೆಳಕಿನ ಚದುರುವಿಕೆ. ಕಾಮನಬಿಲ್ಲು ಬೆಳಕಿನ ಚದುರುವಿಕೆಯಿಂದ ಉಂಟಾಗಿ ಬೆಳಕು ಚದುರಿ ವಕ್ರೀಭವನ ಹೊಂದಿ ಸೂರ್ಯನ ಎದುರಿನ ದಿಕ್ಕಿನಲ್ಲಿ ಉಂಟಾಗುತ್ತದೆ. ಕಾಮನಬಿಲ್ಲು 7 ಬಣ್ಣ ಒಳಗೊಂಡಿದ್ದು ಇದನ್ನು ವಿಪ್ಗಯಾರ್ ಎಂದು ಕರೆಯಲಾಗುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ಮಣ್ಣಿಲ್ಲದೆ ಅಗತ್ಯವಿರುವಷ್ಟು ರಾಸಾಯನಿಕ ಆಹಾರ ಒದಗಿಸಿದ ನೀರಿನಲ್ಲಿ ಗಿಡಗಳನ್ನು ಬೆಳೆಸುವ ಕೃಷಿ ವಿಧಾನಕ್ಕೆ ಡ್ಯಾಶ್ ಎನ್ನುತ್ತಾರೆ. ಹೈಡ್ರೋಫೋನಿಕ್ಸ್. ಸೊ ಮಣ್ಣಿಲ್ಲದೆ ನೀರಿನ ಸಹಾಯದಿಂದ ಬೆಳೆಯುವಂತಹ ಸಸಿಗಳನ್ನು ಬೆಳೆಸುವ ವಿಧಾನವನ್ನು ಹೈಡ್ರೋಫೋನಿಕ್ಸ್ ಎನ್ನುವರು. 3 ಈಸ್ ದಿ ರೈಟ್ ಆನ್ಸರ್. ಸಸ್ಯ ಮತ್ತು ಪ್ರಾಣಿಗಳನ್ನು ಅವುಗಳ ಆದಿ ರೂಪದಿಂದ ಅಭಿವೃದ್ಧಿಗೊಳಿಸುವ ವಿಜ್ಞಾನವೇ ಜೀನಿಯಾಲಜಿ. ಸಸ್ಯ ಮತ್ತು ಪ್ರಾಣಿಗಳನ್ನು ಅವುಗಳ ಆದಿ ರೂಪದಿಂದ ಅಭಿವೃದ್ಧಿಗೊಳಿಸುವಂತಹ ವಿಜ್ಞಾನಕ್ಕೆ ಜೀನಿಯಾಲಜಿ ಎನ್ನುವರು. ವಂಶವಾಹಿಗಳ ಬಗ್ಗೆ ಅಧ್ಯಯನ ಮಾಡುವಂತಹ ಶಾಸ್ತ್ರಕ್ಕೆ ಜೆನೆಟಿಕ್ಸ್ ಅಂತ ಹೇಳಿ ಕರೆದರೆ ಪ್ರಾಣಿಗಳ ಬಗ್ಗೆ ಅಧ್ಯಯನ ಮಾಡುವಂತಹ ಶಾಸ್ತ್ರವನ್ನ ಜುವಾಲಜಿ ಎನ್ನುವರು. ಸೊ 1 ಈಸ್ ದಿ ರೈಟ್ ಆನ್ಸರ್. ಸಮುದ್ರದ ನೀರಿನ ಪಿಎಚ್ 8.3 ಎಂದಿದೆ. ಹಾಗಾದರೆ ಅದು ಕ್ಷಾರ. ಸೊ ಪಿಎಚ್ ಅಂದರೆ ಪವರ್ ಆಫ್ ಹೈಡ್ರೋಜನ್ ಅಂತ ಹೇಳಿ ಅರ್ಥ. ಜಲಜನಕ ಅಯಾನು ಪ್ರಬಲತೆ. ಇಲ್ಲಿ 0 to 14 ತನಕ ಪಿಎಚ್ ವ್ಯಾಲ್ಯೂವನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಅದರಲ್ಲಿ 7 ಅಂತ ಇದ್ರೆ ಅದನ್ನು ನಾವು ತಟಸ್ಥ ಅಂತ ಕರಿತೀವಿ. 7 ಕಡಿಮೆ ಪಿಎಚ್ ವ್ಯಾಲ್ಯೂ ಇದ್ರೆ ಅದು ಆಮ್ಲ. 7 ಹೆಚ್ಚಾಗಿದ್ರೆ ಅದನ್ನು ಪ್ರತ್ಯಾಮ್ಲ ಅಂದರೆ ಕ್ಷಾರ ಅಂತ ಹೇಳಿ ಕರಿತೀವಿ. 1 ಈಸ್ ದಿ ರೈಟ್ ಆನ್ಸರ್. ಗಾಳಿಯಲ್ಲಿನ ಶಬ್ದದ ಅಲೆಗಳು ನೀಳ ಅಲೆಗಳು ಅಥವಾ ನೀಳ ತರಂಗಗಳು ಅಂತ ಕರಿತೀವಿ. ಸೊ ನಾವು ತರಂಗ ಅಥವಾ ಅಲೆಯನ್ನು 2 ವಿಧವಾಗಿ ವಿಂಗಡಣೆ ಮಾಡ್ತೀವಿ. ಒಂದು ಅಡ್ಡಲೆ ಮತ್ತೊಂದು ನೀಳಲೆ. ಸೊ ಮಾಧ್ಯಮದ ದಿಕ್ಕಿಗೆ ಸಮಾನಾಂತರವಾಗಿ ಕಣಗಳು ಚಲನೆಯಾದರೆ ಅದನ್ನು ನೀಳಲೆಯನ್ನು ಅಂತ ಕರಿತೀವಿ. ಮಾಧ್ಯಮದ ದಿಕ್ಕಿಗೆ ಲಂಬವಾಗಿ ಕಣಗಳ ಚಲನೆಯಾದರೆ ಅದನ್ನು ಅಡ್ಡಲೆಗಳು ಎನ್ನುವರು. ಸೊ ಶಬ್ದದ ಅಲೆಗಳು ನೀಳಲೆಗಳು. 2 ಈಸ್ ದಿ ರೈಟ್ ಆನ್ಸರ್. ಟಿವಿ, ರೇಡಿಯೋ ಮತ್ತು ಮೊಬೈಲ್ ಸಂಕೇತಗಳು ಯಾವ ಮಾಧ್ಯಮವನ್ನು ಕೂಡ ಪ್ರಸಾರಕ್ಕೆ ಉಪಯೋಗಿಸುವುದಿಲ್ಲ. ಸೊ 2 ಈಸ್ ದಿ ರೈಟ್ ಆನ್ಸರ್. ಸೊ ಟಿವಿ, ರೇಡಿಯೋ ಮತ್ತು ಮೊಬೈಲ್ ಸಂಕೇತಗಳೆಲ್ಲವೂ ಕೂಡ ವಿದ್ಯುತ್ಕಾಂತೀಯ ವಿಕಿರಣಗಳಾಗಿರುವುದರಿಂದ ವಿದ್ಯುತ್ಕಾಂತೀಯ ವಿಕಿರಣಗಳಿಗೆ ಮಾಧ್ಯಮದ ಅವಶ್ಯಕತೆ ಇರುವುದಿಲ್ಲ. ಪರ್ಯಾಯ ವಿದ್ಯುತ್ತನ್ನು ಹೆಚ್ಚು ವೋಲ್ಟೇಜ್ನಿಂದ ಕಡಿಮೆ ವೋಲ್ಟೇಜ್ಗೆ ಅಥವಾ ಕಡಿಮೆ ವೋಲ್ಟೇಜ್ನಿಂದ ಹೆಚ್ಚು ವೋಲ್ಟೇಜ್ಗೆ ಪರಿವರ್ತಿಸಲು ಉಪಯೋಗಿಸುವ ಸಾಧನಕ್ಕೆ ಟ್ರಾನ್ಸ್ಫಾರ್ಮರ್ ಎನ್ನುವರು. ಸೊ 4 ಈಸ್ ದಿ ರೈಟ್ ಆನ್ಸರ್. ಮೋಡಗಳಲ್ಲಿ ಮಿಂಚು ಉಂಟಾಗಲು ಕಾರಣ ಸ್ಥಾಯಿ ವಿದ್ಯುತ್ತಿನ ವಿಸರ್ಜನೆ. ಮೋಡಗಳಲ್ಲಿ ಮಿಂಚು ಉಂಟಾಗಲು ಕಾರಣ ಸ್ಥಾಯಿ ವಿದ್ಯುತ್ತಿನ ವಿಸರ್ಜನೆ. 1 ಈಸ್ ದಿ ರೈಟ್ ಆನ್ಸರ್. ಬಯಲು ಜಮೀನಿನಲ್ಲಿನ ನೀರು ಗಿಡದ ಎಲೆಗಳನ್ನು ಈ ವಿಧಾನದಿಂದ ತಲುಪುತ್ತದೆ.
ಕೇಶನಾಳಾಕರ್ಷಣ ವಿಧಾನ. ಬಯಲು ಜಮೀನಿನ ನೀರು ಗಿಡದ ಎಲೆಗಳನ್ನು ಕೇಶನಾಳಾಕರ್ಷಣ ವಿಧಾನದಿಂದ ತಲುಪುತ್ತದೆ. ಟು ಈಸ್ ದಿ ರೈಟ್ ಆನ್ಸರ್. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವಂಥ ಧನ್ಯವಾದಗಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸ್ವತಂತ್ರ ಭಾರತದ ಪ್ರಥಮ ವೈಯಕ್ತಿಕ ಒಲಿಂಪಿಕ್ ಮೆಡಲ್ ಗೆದ್ದ ವ್ಯಕ್ತಿ ಯಾರು? ಕರ್ಣಂ ಮಲ್ಲೇಶ್ವರಿ. ಕರ್ಣಂ ಮಲ್ಲೇಶ್ವರಿ ಅವರು 2000ರಲ್ಲಿ ಸಿಡ್ನಿಯಲ್ಲಿ ನಡೆದ ಒಲಿಂಪಿಕ್ನಲ್ಲಿ 69 ಕೆಜಿ ತೂಕವನ್ನು ಎತ್ತುವಲ್ಲಿ ಪ್ರಥಮ ಸ್ಥಾನ ಗಳಿಸಿದರು. ಈ ಮೂಲಕ ಸ್ವತಂತ್ರ ಭಾರತದ ಪ್ರಪ್ರಥಮ ವೈಯಕ್ತಿಕ ಒಲಿಂಪಿಕ್ ಪದಕ ಗೆದ್ದ ವ್ಯಕ್ತಿಯಾಗಿದ್ದಾರೆ. ಸೊ 4 ಈಸ್ ದಿ ರೈಟ್ ಆನ್ಸರ್. ಇವರು ವೇಟ್ ಲಿಫ್ಟಿಂಗ್ ವಿಭಾಗದಲ್ಲಿ ಪದಕ ಪಡೆದಿದ್ದಾರೆ. ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಯಾರು ಘೋಷಿಸುತ್ತಾರೆ? ರಾಷ್ಟ್ರಪತಿಗಳು. ಭಾರತದ ರಾಷ್ಟ್ರಪತಿಗಳು ಸಂವಿಧಾನದ 360ನೇ ವಿಧಿ ಅನ್ವಯ ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಘೋಷಿಸುತ್ತಾರೆ. 352ನೇ ವಿಧಿ ಅನ್ವಯ ರಾಷ್ಟ್ರ ತುರ್ತು ಪರಿಸ್ಥಿತಿ, 356ನೇ ವಿಧಿ ಅನ್ವಯ ರಾಜ್ಯ ತುರ್ತು ಪರಿಸ್ಥಿತಿ ಘೋಷಿಸುತ್ತಾರೆ. ಆದರೆ ಭಾರತದಲ್ಲಿ ಇದುವರೆಗೂ ಒಂದು ಬಾರಿಯೂ ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಘೋಷಿಸಿಲ್ಲ. ಸೊ 1 ಈಸ್ ದಿ ರೈಟ್ ಆನ್ಸರ್. ಈ ಕೆಳಕಂಡ ಯಾವ ನಗರದಲ್ಲಿ ಹವಾಮಾನ ಬದಲಾವಣೆಗೆ ಸಂಬಂಧಿಸಿದಂತೆ COP21 ಒಪ್ಪಂದ ನಡೆಯಿತು? ಪ್ಯಾರಿಸ್. COP21 ಒಪ್ಪಂದವು ಪ್ಯಾರಿಸ್ನಲ್ಲಿ 2015ರಲ್ಲಿ ಹಾಗೂ ಕಾನ್ಫರೆನ್ಸ್ ಆಫ್ ಪ್ಯಾರಿಸ್ COP24 ಪೋಲೆಂಡ್ನ ಕಟಾವೈಸ್ನಲ್ಲಿ ಮತ್ತು 2019ರ COP25 ಸ್ಪೇನ್ನ ಮ್ಯಾಡ್ರಿಡ್ನಲ್ಲಿ ನಡೆದಿದೆ. ಕೋಪ್ನ 26ನೇ ಸಮ್ಮೇಳನ ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಡೆಯಿತು. ಸೊ 2 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಸಂವಿಧಾನದ 6 ಮೂಲಭೂತ ಹಕ್ಕಿನಲ್ಲಿ ಸೇರಲ್ಪಡುವುದಿಲ್ಲ? ಪ್ರತಿಭಟನಾ ಹಕ್ಕು. ಸಂವಿಧಾನದಲ್ಲಿ 6 ಮೂಲಭೂತ ಹಕ್ಕುಗಳಿದ್ದು ಸಮಾನತೆ ಹಕ್ಕು, ಸ್ವಾತಂತ್ರ್ಯ ಹಕ್ಕು, ಶೋಷಣೆ ವಿರುದ್ಧ ಹಕ್ಕು, ಧಾರ್ಮಿಕ ಹಕ್ಕು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಸಂವಿಧಾನಾತ್ಮಕ ಪರಿಹಾರದ ಹಕ್ಕುಗಳಿವೆ. ಆದರೆ ಪ್ರತಿಭಟನಾ ಹಕ್ಕು ಮೂಲಭೂತ ಹಕ್ಕುಗಳಲ್ಲಿ ಸೇರ್ಪಡೆಯಾಗಿಲ್ಲ. 31ನೇ ವಿಧಿಯಲ್ಲಿದ್ದ ಆಸ್ತಿ ಹಕ್ಕನ್ನು 44ನೇ ತಿದ್ದುಪಡಿ ಮೂಲಕ ಮೂಲಭೂತ ಹಕ್ಕಿನಿಂದ ತೆಗೆದುಹಾಕಲಾಗಿದೆ. 300A ವಿಧಿಯಡಿಯಲ್ಲಿ ಆಸ್ತಿ ಹಕ್ಕನ್ನು ಕಾನೂನನ್ನಾಗಿಸಲಾಗಿದೆ. ಸೊ 4 ಇಸ್ ದಿ ರೈಟ್ ಆನ್ಸರ್. ಸಿಮ್ಲಾ ಒಪ್ಪಂದವು ಈ ಎರಡು ರಾಷ್ಟ್ರಗಳ ನಡುವೆ ಏರ್ಪಟ್ಟಿತು. ಭಾರತ ಮತ್ತು ಪಾಕಿಸ್ತಾನ. ಭಾರತ ಮತ್ತು ಪಾಕಿಸ್ತಾನದ ನಡುವೆ 1972ರಲ್ಲಿ ಸಿಮ್ಲಾ ಒಪ್ಪಂದ ಜರುಗಿತು. ಹಿಮಾಚಲ ಪ್ರದೇಶದ ಸಿಮ್ಲಾದಲ್ಲಿ ಭಾರತದ ಪ್ರಧಾನಿ ಇಂದಿರಾ ಗಾಂಧಿ ಮತ್ತು ಪಾಕಿಸ್ತಾನದ ಅಧ್ಯಕ್ಷ ಜುಲ್ಫಿಕರ್ ಭುಟ್ಟೋ ನಡುವೆ ಈ ಒಪ್ಪಂದ ಜರುಗಿತು. 1971ರ ಭಾರತ ಪಾಕ್ ಯುದ್ಧದ ನಂತರ ಜರುಗಿದ ಒಪ್ಪಂದವಾಗಿದೆ. ಸೊ 1 ಈಸ್ ದಿ ರೈಟ್ ಆನ್ಸರ್. 1909ರಲ್ಲಿ ಗುಗ್ಲಿಯೆಲ್ಮೊ ಮಾರ್ಕೋನಿ ಅವರಿಗೆ ಯಾವ ಆವಿಷ್ಕಾರಕ್ಕೆ ಭೌತಶಾಸ್ತ್ರದ ನೊಬೆಲ್ ಪ್ರಶಸ್ತಿ ನೀಡಲಾಯಿತು? ರೇಡಿಯೋ. ಮಾರ್ಕೋನಿ ಅವರು ರೇಡಿಯೋ ಅನ್ನು ಸಂಶೋಧಿಸಿದ್ದಕ್ಕಾಗಿ ಭೌತಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ದೊರೆಯಿತು. 1 ಈಸ್ ದಿ ರೈಟ್ ಆನ್ಸರ್. ದಿ ಪೆಸಿಫಿಕ್ ರಿಂಗ್ ಆಫ್ ಫೈರ್ ಇದಕ್ಕೆ ಸಂಬಂಧಿಸಿದೆ. ಜ್ವಾಲಾಮುಖಿಗಳು ಮತ್ತು ಭೂಕಂಪಗಳು. ಜ್ವಾಲಾಮುಖಿಗಳು ಮತ್ತು ಭೂಕಂಪಗಳನ್ನು ದಿ ಪೆಸಿಫಿಕ್ ರಿಂಗ್ ಆಫ್ ಫೈರ್ ಎಂದು ಕರೆಯುತ್ತಾರೆ. ಇವು ಪೆಸಿಫಿಕ್ ಸಾಗರದಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ಸೊ 3 ಈಸ್ ದಿ ರೈಟ್ ಆನ್ಸರ್. ಸಮುದ್ರದ ನೀರಿನಲ್ಲಿ ಅತಿ ಹೇರಳವಾಗಿ ದೊರಕುವ ಮೂಲ ಧಾತು ಯಾವುದು? ಕ್ಲೋರಿನ್. ಸಮುದ್ರದ ನೀರಿನಲ್ಲಿ ಅತಿ ಹೇರಳವಾಗಿ ದೊರೆಯುವ ಧಾತು ಕ್ಲೋರಿನ್. ಸಮುದ್ರದ ನೀರು ಉಪ್ಪಾಗಿರಲು ಕಾರಣ ಸೋಡಿಯಂ ಕ್ಲೋರೈಡ್. ಸೋಡಿಯಂ ಕ್ಲೋರೈಡ್ನಲ್ಲಿ ಕ್ಲೋರೈಡ್ ಮೂಲವಸ್ತು ಇರುತ್ತದೆ. ಸಮುದ್ರದ ನೀರಿನಲ್ಲಿ 19.5 PPTಯಷ್ಟು ಕ್ಲೋರೈಡ್ ಇರುತ್ತದೆ. ಸೊ 2 ಈಸ್ ದಿ ರೈಟ್ ಆನ್ಸರ್. ತಂಬಾಕಿನಲ್ಲಿರುವ ಹಾನಿಕಾರಕ ವಸ್ತು ಯಾವುದು? ನಿಕೋಟಿನ್. ತಂಬಾಕಿನಲ್ಲಿ ನಿಕೋಟಿನ್ ಎಂಬ ಹಾನಿಕಾರಕ ವಸ್ತುವಿದೆ. ಇದೊಂದು ಅಲ್ಕಲೈಡ್ ಆಗಿದೆ. ಇದು ಮಾನವನ ರಕ್ತದ ಒತ್ತಡವನ್ನು ಹೆಚ್ಚಿಸುತ್ತದೆ. 4 ಈಸ್ ದಿ ರೈಟ್ ಆನ್ಸರ್. ಪ್ರಸಿದ್ಧ ಗೋಕಾಕ್ ಜಲಪಾತ ಯಾವ ನದಿಯ ಮೇಲಿದೆ? ಘಟಪ್ರಭಾ. ಗೋಕಾಕ್ ಜಲಪಾತವು ಕರ್ನಾಟಕದ 2ನೇ ದೊಡ್ಡ ಜಲಪಾತವಾಗಿದ್ದು ಇದು ಘಟಪ್ರಭಾ ನದಿಯ ಮೇಲಿದೆ.
ಈ ಜಲಪಾತವು ಅಮೆರಿಕ ದೇಶದ ನಯಾಗಾರ ಜಲಪಾತವನ್ನು ಹೋಲುವುದರಿಂದ ಇದನ್ನು ಭಾರತದ ನಯಾಗಾರ ಎಂದು ಕರೆಯುತ್ತಾರೆ. ಸೊ 3 ಇಸ್ ದಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವ ಸ್ಥಳವು ಕತ್ತರಿಸಿದ ಕಲ್ಲಿನ ಗುಹೆ ದೇವಾಲಯಗಳ ವಾಸ್ತುಶೈಲಿಗೆ ಹೆಸರುವಾಸಿಯಾಗಿದೆ? ಬಾದಾಮಿ. ಬಾದಾಮಿಯು ಬಾಗಲಕೋಟೆ ಜಿಲ್ಲೆಯಲ್ಲಿನ ತಾಲೂಕು ಕೇಂದ್ರವಾಗಿದೆ. ಚಾಲುಕ್ಯರ ರಾಜಧಾನಿಯಾಗಿದ್ದ ಬಾದಾಮಿಯಲ್ಲಿ ಗುಡ್ಡವನ್ನು ಕೊರೆದು ಗುಹಾಂತರ ದೇವಾಲಯಗಳನ್ನು ನಿರ್ಮಿಸಲಾಗಿದೆ. ಬಾದಾಮಿಯಲ್ಲಿ ಕಪ್ಪೆ ಅರಭಟ್ಟನ ಶಾಸನ ಕಂಡುಬರುತ್ತದೆ. ಸೊ 1 ಈಸ್ ದಿ ರೈಟ್ ಆನ್ಸರ್. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.